ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಲದಲ್ಲಿ ಕರೆದ ಬಾಳಿಕೆ ಹೆಚ್ಚಾದಾಗ, ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭಗವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಕು. ತಿನ್ನಾಕ ಕೂಡಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊತ್ತಿನ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಣ್ಣದ ಕಲ್ಲುಗಳನ್ನ ಕಟ್ತೇವೆ. ತಿನ್ನ ಕನ್ನಡ ಕೊಡ್ತೀವಿ, ಗುರಿಯ ಕನ್ನಡನು ಕೊಡ್ತೀವಿ. ಪ್ರಸಂಗ ಮಗಲ ಮಲ್ಕೊಳ್ಳೋಣ. ಆಮೇಲೆ ಬಂದಲ್ಲ ಎರಡಲ್ಲ ಐದೈದೈದೈದೈದೈದು ಕುಂತೀವಿ ಗುಣಿಸ್ಕೊಳಕ. ಇದರ ರಾಜಕೀಯ ಚದುರಂಗನಾಟದ ಲೆಕ್ಕಾಚಾರ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋರಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋಣ. ಯಾಕಂದ್ರೆ ಎಲ್ಲರೂ ನಮ್ದು ತೊಳ್ಕೊಳ್ಳಕ ಸಾವೆಲ್ಲ ಏನು ಊರ್ ಬಂತ ಅನ್ನ. ಭೂಮಿ ಮೇಲೆ ಒಂದು ಬೀಜ ಬಿದ್ದಿರೋ ರೈತ ಉಂಟು ದಾಸಪಾಸ ಮಾಡ್ತಾನೆ. ಪಂಚ ಪಾತ್ರನ ಬೆಳಕಾಗೋದ್ರೊಳಗೆ ನೂರಿದ್ದು ಇನ್ನೂರು ಆಗ್ಬೇಕಂತ ಆಸೆ ಪಡ್ತಾನೆ. ಆಸೆ ಪಡೋದಪ್ಪ ಚುನಾವಣೆಯಲ್ಲಿ ಇದೇ ಮುಸುಗಿನ ನಂಬಿಕೊಂಡು ಹೋಟ್ಗೆ 500,000 ಹಂಚಿದ್ವಲ್ಲ, ಹೆಂಗ್ ತೆಗಿಬೇಕ್ರಿಪ್ಪ, ಹೆಂಗ್ ತೆಗಬೇ? ಭೂಮಿ ಮೇಲೆ ಬೀಜ ಬಿದ್ದಿದ್ವಲ್ಲ, ಭೂಮಿ ಮೇಲೆ ಬಂಡವಾಳ ಹಾಕಿದ್ರು. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಗ್ಯಾರ ನಮ್ಮ ಅಪ್ಪ ಮಾಡಿಸ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ರು, ಅದ ಮೇಲೆ ನೀವು ದುಡ್ಡಿನಾಗ ದೊಡ್ಡವಾಯು ಪ್ರೇಮರ, ದೌಲತ್ತಿನಾಗ ದೊಡ್ಡವಾಯು ಪ್ರೇಮರ, ಸಿಟ್ಟಿನಾಗ ದೊಡ್ಡವಾಯು ಪ್ರೇಮರ. ಇಂಥ ಪ್ರೇಮ ರಾಜನ ಬಟ್ಟಿಗೆ ಮಾತಾಡ್ತೀಯಾರೂಳಿಗಾಗಿ ಮತ್ತೆ ಪರಂಗಣೆ ಮುಂದೆ ಕೈಮಟ್ಟಿ ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನನ್ನ ಎದುರಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು. ಇವನು ಶಕುನಿಯ ಕುಲದವನು, ಕೈಯಿಂದಾಗಿಲ್ಲ ಅಂದ್ರ ತಲೆ ಎಂದಾದ್ರೂ ಮಾಡ್ತು ಪ್ರೇಮ ರಾಜ. ಈ ಜಗತ್ತಿನಲ್ಲಿ ದುಡ್ಡು ಹೊಂದಿದ್ರೆ ಅಪ್ಪ ಒಂದ್ಬಿಟ್ಟು ಖರೀದಿ ಮಾಡುವಂದುಕೊಂಡಿರೋ ನಾನು ಆಗ ಪದೇ ಪದೇ
ದುಡ್ಡಿನ ದುರಾಡಳಿತದಲ್ಲಿ ಕೆತ್ತಿನ ಬಾಲಾಹಿಯು ಈ ಜನ ಬೆಳೆಯುವಾಗ ದುಡ್ಡಿಲ್ಲೇ ಎಲ್ಲ